ಫ್ಯಾಮಿಲಿ ದೋಸೆ ನಾಲ್ಕಿನ ಕುಟುಂಬ ತಿಂತ ಅವ್ರಿಗೇನಂದ್ರೆ ಆತ್ಮಾತ್ಮನ ಇಂಡಿವಿಜುವಲ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಈ ರೀತಿ ನಾನು ಕೇಳ್ತಾ ಇರೋದು ದೋಸೆ ಒಂದೇನೆ ತಿಂದ ನಾಲ್ಕು ಜನ ಇರ್ಬೋದು ಆದ್ರೆ ಅದು ಗುಣ ಧರ್ಮ ಒಂದೇ ಅಲ್ಲಿ ವ್ಯತ್ಯಾಸ ಇಲ್ಲ ಒಂದೇ ಅದು ನನ್ನ ಯೋಚನೆ ಮಾಡಿದಾಗ ಬೇರೆ ಅಂತ ಹೇಳ್ತೀನಿ ಅದು ತಿಂದಿದ್ದಿಂದಾಗ ಒಂದೇ ಒಂದೇ ಆಯ್ತು ಹೌದು ಸುಮ್ಮನೆ ಬೇರೆ ಒಂದೇ ಅನ್ನೋದು ಏಕೆ ಈ ಒಂದು ಚರ್ಚೆ ಜಾಸ್ತಿ ಇದೆ ಅಂತ ಅದು ಗೊತ್ತಿಲ್ಲ ನನಗೆ ಈಗ ನಾನು ಹೇಳ್ತೇನೆ ಇರೋ ವಿಷಯ ಹೇಳ್ತೇನೆ ನಾನು ಹೇಳ್ತೇನೆ ಹೇಳಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಆ ನಾರಾಯಣನಿಗೆ ಸಹಸ್ರ ಶೀರ್ಷಗಳು ಸಾವಿರಾರು ತಲೆಗಳು ಸಾವಿರಾರು ಕಣ್ಣುಗಳು ಸಾವಿರಾರು ಕಿವಿಗಳು ನಾವೇನು ಕಲ್ಪನೆ ಮಾಡಿಸು ಓ ನಾರಾಯಣ ಅಂದ್ರೆ ಸಾವಿರಾರು ತಲೆ ಇದೆ ಸಾವಿರ ಕಣ್ಣಿದೆ ನಿಮ್ಮ ತಲೆ ನಿಮ್ಮ ತಲೆನೋ ಅವನ ತಲೆ ನಿಮ್ಮ ತಲೆನೋ ಅವನ ತಲೆ ಅದಕ್ಕೆ ಸಾವಿರಾರು ತಲೆಗಳು ಪ್ರತಿಯೊಬ್ಬರ ತಲೆನೋ ಅವನ ತಲೆ ಪ್ರತಿಯೊಬ್ಬರ ಕಿವಿನೋ ಅವನ ಕಿವಿ ಪ್ರತಿಯೊಬ್ಬರ ಕಣ್ಣು ಅವನ ಕಣ್ಣು ಪ್ರತಿ ಪ್ರಾಣಿಯ ಕಣ್ಣು ಅವನ ಕಣ್ಣು ಪ್ರತಿ ಜೀವಿಯ ಕಣ್ಣು ಅವನ ಕಣ್ಣು ಪ್ರತಿ ಕಿವಿಯ ಜೀವಿಯ ಮೂಗು ಅವನ ಮೂಗು ಅವನು ಸಹಸ್ರ ಶೀರ್ಷ ಅಲ್ಲದೆ ಮತ್ತೇನು ಇರೋದೊಬ್ಬನೇ ಅವನು ಪುರುಷ ಸಹಸ್ರ ಶೀರ್ಷ ಪುರುಷ ಸಹಸ್ರ ಸಾವಿರಾರು ಕಣ್ಣು ಸಾವಿರಾರು ಕಿವಿಗಳನ್ನು ನೋಡ್ತಾ ಇದ್ದಾನೆ ಯಾರವನು ಅವನೇ ನಾರಾಯಣ ಅವನೇ ಅನಂತ ಪದ್ಮನಾಭ ಅವನು ಯಾರು ನಾನು ಶುದ್ಧವಾದ ನಾನು ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಶುದ್ಧವಾದ ನಾನು ಶುದ್ಧ ನಾನು ಅರ್ಥ ಆಯ್ತಾ ಅವನೇ ಪುರುಷ ಅವನೇ ಆತ್ಮ ಈಗ ಭಗವಂತ ಅಂದ್ರೆ ದೂರ ಆಗ್ತಾನ ಭಗವಂತನ ನಿಮ್ಗೆ ತಪ್ಸ್ಕೊಳಕಾಗಲ್ಲ ಕ್ಷಣ ಕ್ಷಣ ನಾನು ಭಗವಂತನ ಕಾಣಬೇಕು ಭಗವಂತ ನೋಡಿ ಅರೆ ಬಾಬಾ ಎಲ್ಲ ನೀವು ನಾನು ನಾನು ಅಂತ ಹೇಳ್ತಾರೆ ಶುದ್ಧ ನಾನೇ ಭಗವಂತ ಅದೇ ಆತ್ಮ ಅದೇ ಪರಮಾತ್ಮ ಆಗ್ತಾ ಇದೆಯಾ ಅರ್ಥ ಇದೆಯಾ ಅದೇ ಅನಂತ ಪದ್ಮನಾಭ ವ್ರತ ಈಗ ಹೇಳಿಯಪ್ಪ ಯಾವ ಹಬ್ಬ ಏನು ತಿಂಡಿ ಮಾಡಿದ್ರಿ ಇವತ್ತು ಶೇಷ ಅಂದ್ರೆ ಉಳಿದ ವಾಸನೆಗಳು ಅಂತ ಶೇಷ ಅದ್ರ ಮೇಲೆ ಮಲಗಿರುವುದರಿಂದ ಅವನು ಅದನ್ನೆಲ್ಲ ಸಪ್ರೆಸ್ ಮಾಡ್ತಾನೆ ಇಲ್ಲ ಇಲ್ಲ ಅವನು ಅದನ್ನ ಎನೇಬಲ್ ಮಾಡ್ತಾನೆ ಅಷ್ಟೇ ನಾನು ಅರಿವಿ ಶೇಷ ಶೇಷ ಅಂದ್ರೆ ಶೇಷಶಾಹಿ ಅಂತಾರೆ ಶೇಷ ಅಂದ್ರೆ ಎಲ್ಲ ವಾಸನೆಗಳು ಯಾರ ವಾಸನೆಗಳು ಇಂಡಿವಿಜುವಲ್ ಅಲ್ಲ ಟೋಟಲ್ ಕಲೆಕ್ಟಿವ್ ವಿಶ್ವದ ಎಲ್ಲ ವಾಸನೆಗಳು ಅದ್ರ ಮೇಲೆ ಮಲಗಿದ್ದಾನೆ ಅವನೇನು ಮಾತನ್ನ ಮಾಡ್ತಾನೆ ಅವನು ಅವನು ಸೈಲೆಂಟ್ ಆಗಿದ್ದಾನೆ ಅವನೇನು ಮಾಡ್ತಾನೆ ಆ ವಾಸನೆ ಚಿಗುರು ಹೊಡಿತದೆ ಆ ಚಿಗುರು ಹೊಡೆದು ಬ್ರಹ್ಮಾಜಿ ರೂಪದಲ್ಲಿ ಬರ್ತಾನೆ ಬ್ರಹ್ಮಾಜಿ ರೂಪದಲ್ಲಿ ಯಾಕೆ ಬಂದರೆ ಪ್ರತಿ ಜೀವಿಗಳಿಗೆ ಒಂದೊಂದು ಕೊಡಬೇಕಲ್ಲ ಏನು ಅವ್ರಿಗೊಂದು ದೇಹ ಕೊಟ್ಟು ವಾಸನೆಗಳಿಗೆ ಒಂದು ಸಣ್ಣ ವಾಸನೆ ನಿಮ್ಮ ಪ್ರಾರಬ್ಧ ಕರ್ಮ ಅದನ್ನು ಬರೆದ್ಬಿಡ್ತದೆ ಆಯಿತಾ ಆ ಮೂಲಕ ಪ್ರತಿ ಜೀವಿಗಳಿಗೆ ಅವರ ಪ್ರಾರಬ್ಧ ಕರ್ಮ ಅನುಸರಿಸಿ ಶರೀರ ಉಟ್ಕೊಳ್ತದೆ ಅವನು ಸಪ್ರೆಸ್ ಮಾಡ್ತಾ ಇಲ್ಲ ಅವನು ಜಸ್ಟ್ ಎನೇಬಲ್ ಮಾಡ್ತಾ ಇದ್ದಾನೆ ಬ್ರಹ್ಮಾಜಿಯ ಮೂಲಕ ಅವನಿಗೆ ಸಪ್ರೆಷನ್ ಇಲ್ಲ ಎಕ್ಸ್ಪ್ರೆಷನ್ ಇಲ್ಲ ಈಸ್ ಎನೇಬ್ಲಿಂಗ್ ನೋಡಿ ಇವು ನಿಮಗೆ ಇದು ಆ ಪುರಾಣದ ಕಥೆಗಳಿಗೂ ವೇದಾಂತದ ಅರ್ಥಗಳಿಗೂ ನಿಜವಾದ ಅರ್ಥಗಳಿಗೂ ಸ್ವಲ್ಪ ದೂರ ದೂರ ಇಲ್ಲ ಅದನ್ನ ಅರ್ಥ ಮಾಡಿಕೊಂಡು ಒಂದೇ ಆಗುತ್ತೆ ಇಲ್ದಿದ್ರೆ ಏನಾಗುತ್ತೆ ನಾವು ಬೇರೆ ಬೇರೆ ಕಲ್ಪನೆ ಆಯಾ ರೂಪ ನಾಮರೂಪಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ ಅವರು ಏನು ಮಾಡಿದ್ರು ವೇದಾಂತ ನಿಜವಾದ ವೇದಾಂತ ಅರ್ಥವನ್ನು ಸಾಮಾನ್ಯ ಜನರಿಗೆ ಬೇಕಂತ ಕಥೆಗಳ ರೂಪದಲ್ಲಿ ಹೇಳಿದರು ಅದು ನಾವು ಕಥೆಗಳಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಆಯಿತಾ ಪುರಾಣ ಪುರಾಣ ಅಂದರೆ ಅವ್ರಿಗೇನಾಯಿತು ಹಿಂದಿನ ಕಾಲದಲ್ಲಿ ಆತ್ಮಜ್ಞಾನ ಎಲ್ರಿಗೂ ಹೇಳೋಕ್ಕಾಗಲ್ಲ ಅದು ಎಲ್ರಿಗೂ ಯೋಗ್ಯರೂ ಅಲ್ಲ ಆತ್ಮಜ್ಞಾನ ಕೇಳಲಿಕ್ಕೆ ಬರೋರು ಭಾಳ ಕಡಿಮೆ ಆಯಿತಾ ಸೊ ಆತ್ಮಜ್ಞಾನ ಶ್ರೇಷ್ಠ ಆದರೆ ಆತ್ಮಜ್ಞಾನ ವಿಷಯನ ಸುಂದರವಾದ ಕಥೆಗಳ ಮೂಲಕ ಜನರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅದಕ್ಕೆ ಆ ಆತ್ಮಜ್ಞಾನ ತತ್ವಗಳನ್ನೇ ಅವ್ರಿಗೊಂದು ರೂಪ ಕೊಟ್ಟು ನಾಮ ಕೊಟ್ಟು ನಿಮಗೆ ಕಥೆ ರೂಪಗಳಲ್ಲಿ ಹೇಳಿದರು ನೀವು ನಾಮ ರೂಪಗಳಲ್ಲಿ ಅದೇ ರೀತಿ ಹೋಗಿ ಮುಂದುವರೆದು ಅದು ಒಳ್ಳೆಯದೇ ಯಾಕಂದ್ರೆ ಜನರಿಗೆ ಯಾರಿಗೆ ಆತ್ಮಜ್ಞಾನ ಬೇಕಾಗಿದೆ ಅವರಿಗೆ ಕಥೆಗಳು ಬೇಕು ಅವರಿಗೆ ಅದಕ್ಕೆ ಪೂಜೆ ಪುನಸ್ಕಾರ ತಿಂಡಿ ತಿನಿಸುಗಳು ಬೇಕು ಸಾಕು ಅವ್ರು ಮಾಡ್ಕೊಂಡ್ರಿ ಒಂದಲ್ಲ ಒಂದು ದಿವಸ ನಿಮಗೆ ಆತ್ಮಜ್ಞಾನ ಬರಬೇಕಾದ್ರೆ ಆ ಕಥೆಗಳ ಹಿಂದಿನ ಅರ್ಥ ತಿಳ್ಕೊಬೇಕು ಆಯಿತಾ ಶಿವ ಬ್ರಹ್ಮ ವಿಷ್ಣು ಆ್ಯಂಡ್ ನಾರಾಯಣ ನಾರಾಯಣ ಎಲ್ರಿಗೂ ಬೇಸ್ ನಾನು ಅನ್ನೋದು ಎಲ್ರಿಗೂ ಇದೆ ಶಿವನಿಗೂ ನಾನು ಇದೆ ನನಗೂ ನಾನು ಇದೆ ನಿಮಗೂ ನಾನು ಇದೆ ಆ ನಾನು ನಾರಾಯಣನೇ ಆ ನಾನು ಬ್ರಹ್ಮಾಜಿಯ ರೂಪದ ಮೂಲಕ ಸೃಷ್ಟಿ ಕಾರ್ಯ ವಿಷ್ಣುವಿನ ರೂಪದ ಸ್ಥಿತಿ ಕಾರ್ಯ ಶಿವನ ರೂಪದ ಸಂಹಾರ ಕಾರ್ಯ ಇದು ರೂಪ ಅಲ್ಲ ಆ ಕಾರ್ಯಕ್ಕೆ ಹೇಳಿದೆ ಹೆಸರುಗಳು ಓಕೆ ಆ ಕಾರ್ಯಕ್ಕೊಂದು ರೂಪ ಕೊಟ್ಟು ನಮಗೆ ಪೂಜೆ ಮಾಡಲಿಕ್ಕೆ ಹೇಳಿದರು ಆದರೆ ಕಾರ್ಯಕ್ಕೆ ಹೇಳಿದರು
ಷಷ್ಠಿ ಕಾರ್ಯ, ಸಂಹಾರ ಕಾರ್ಯ, ಸ್ಥಿತಿ ಕಾರ್ಯ. ನಾರಾಯಣನಿಗೆ ಐದು ಕಾರ್ಯಗಳು ಪರಬ್ರಹ್ಮನಿಗೆ. ಷಷ್ಠಿ, ಸ್ಥಿತಿ, ಸಂಹಾರ, ಬಂಧ, ಮೋಕ್ಷ. ಷಷ್ಠಿ ಬ್ರಹ್ಮಾಜಿಯ ಷಷ್ಠಿಯ ಕಾರ್ಯಕ್ಕೆ ಬ್ರಹ್ಮ ಅಂತ ಹೇಳಿದರು. ಅಂದರೆ ಷಷ್ಠಿಗ ಬ್ರಹ್ಮ ಒಂದು ವ್ಯಕ್ತಿ ಅಲ್ಲ, ಆ ನಾರಾಯಣ ಷಷ್ಠಿಗೋಸ್ಕರ ಒಂದು ರೂಪ ಧಾರಣೆ ಮಾಡಿದ, ಅದು ಬ್ರಹ್ಮ. ನಾರಾಯಣ ಷಷ್ಠಿಗೋಸ್ಕರ ವಿಷ್ಣುವಿನ ರೂಪ ಧಾರಣೆ ಮಾಡಿದ, ಅದು ವಿಷ್ಣು. ನಾರಾಯಣ ಷಷ್ಠಿಗೋಸ್ಕರ ಶಿವನ ನಾಶಕ್ಕೋಸ್ಕರ ಶಿವನ ರೂಪ ಧಾರಣೆ ಮಾಡಿದ, ಅದು ಶಿವ. ಆಯಿತಾ? ಅದ್ರ ಇರೋದು ಯಾರು? ನಾರಾಯಣ ಮಾತ್ರ, ಶುದ್ಧ ನಾನು ಮಾತ್ರ. ಅದು ಕಾರ್ಯ. ಕಡೆಗೆ ಮಾಯೆ ಅಂದರೆ ಬಂಧನಕ್ಕೋಸ್ಕರ ಮಾಯಾ ರೂಪ ಧಾರಣೆ ಮಾಡಿದ, ಶಕ್ತಿ ರೂಪ ಧಾರಣೆ ಮಾಡಿದ. ಕಡೆ ಮೋಕ್ಷಕ್ಕೋಸ್ಕರ ಸದ್ಗುರುವಿನ ರೂಪ ಧಾರಣೆ ಮಾಡಿದ. ಇದು ಪಂಚ ಕಾರ್ಯಗಳು ಅಂತ ಹೇಳ್ತಾರೆ. ಐದು ಕಾರ್ಯಗಳು ಇದು ಕಾರ್ಯಗಳು. ಆದರೆ ಒಬ್ಬನೇ ಒಬ್ಬ ಇರೋದು, ಅವನೇ ನಾರಾಯಣ. ಮುಂದೋಗೋಣ. ಇನ್ನೇನು ಪ್ರಶ್ನೆ ಇದೆಯಾ? ಪಾಮರ ಪಂಡಿತ ಪಾಮರ ಪಾಮರ ಅಂದ್ರೂ ಶಿವನ ಇರ್ಬೇಕಾದ್ರೆ ಅವನಿಗೆ ಯಾಕೆ ಪಾಪ ಅವ್ರಿಗೆ ಜ್ಞಾನದೇಕಲ್ ಪಂಡಿತರಿಗೆ ಜ್ಞಾನ ಇಲ್ಲ. ಪಂಡಿತರು ಬೇಕಾದ್ರೂ ಇದ್ದಾರೆ ನಿಮಗೆ, ಪಂಡಿತರು ಬೇಕಾದ್ರೂ ಇದ್ದಾರೆ. ಎಲ್ಲ ಶಾಸ್ತ್ರಗಳನ್ನ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಅದರ ಅರಿವಿಲ್ಲ. ಪಂಡಿತರಿಗೂ ಜ್ಞಾನಿಗೂ ಸಂಬಂಧ ಇಲ್ಲ. ಜ್ಞಾನಿ ಪಂಡಿತ ಆಗಿರ್ಲಿಕ್ಕಿಲ್ಲ. ಪಂಡಿತ ಇಲ್ಲ, 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 ಇಲ್ಲ. ಪಂಡಿತ ಪಂಡಿತರಿಗೆ ಮಾತ್ರ ಯಾಕೆ ಜ್ಞಾನ, ಪಾಮನ ಯಾಕೆ ಜ್ಞಾನ ಇಲ್ಲ ಅಂತ ಕೇಳ್ತಾರೆ ಅವರು. ನಾನು ಹೇಳ್ತಾ ಇದ್ದೀನಿ, ಪಂಡಿತರಿಗೆ ಜ್ಞಾನ ಇದೆ, ಪಂಡಿತರಿಗೆ ಜ್ಞಾನ ಇಲ್ಲವೇ ಇಲ್ಲ. ಪಾಂಡಿತ್ಯ ಅಂದರೆ ಇಲ್ಲಿ ಪಂಡಿತ ಮತ್ತು ಪಾಮರ ಯಾವುದನ್ನಂದರೆ ಎಜುಕೇಷನ್ ಬೇಕಂತ ಹೇಳ್ತಾರೆ ಅಲ್ಲಿ. ಹಿಂದಿನ ಕಾಲದಲ್ಲಿ ಎಜುಕೇಟೆಡ್ ಅಂತ ಒಬ್ಬನಿಗೆ ಎಲ್ಲ ಸಂಸ್ಕೃತ ಕಾವ್ಯ, ವ್ಯಾಕರಣ, ಗ್ರಾಮರ್ ಎಲ್ಲ ಬಂದುಬಿಟ್ಟು ಅವನು ಪಂಡಿತ. ಆಯಿತಾ? ಅವನಿಗೆ ಎಲ್ಲ ಶಾಸ್ತ್ರ, ನಾಲ್ಕು ವೇದಗಳು ಬಂದರೂ ಪಂಡಿತ. ಪಂಡಿತ ಅಂದರೆ ಅವನಿಗೆ ಚೆನ್ನಾಗಿ ಜ್ಞಾನ ಇದೆ. ಆ ಜ್ಞಾನಿಗೆ ಜ್ಞಾನ ಇರಬೇಕಾಗಿಲ್ಲ, ಅರಿವಿದೆ. ಅರಿವಿಗೂ ಜ್ಞಾನಕ್ಕೂ ಸಂಬಂಧ ಬೇರೆ ಬೇರೆ, ನೀವು ತಪ್ಪು ತಿಳ್ಕೊಬೇಡಿ. ಆ ಪಂಡಿತ ನಾಲ್ಕು ವೇದಗಳನ್ನು ಹೇಳ್ಬೋದು. ಹಲವು ಶಾಸ್ತ್ರಗಳ ಓದಿದರೇನು? ಆಯಿತಾ? ಎಷ್ಟು ಶಾಸ್ತ್ರ ಓದಿದ್ರೇನು? ಆ ಶುದ್ಧವಾದ ನಾನು, ಬ್ರಹ್ಮಸ್ವರೂಪಿ ನಾನು ಅರಿವಿಲ್ಲದಿದ್ರೆ ಅವನು ಅಜ್ಞಾನಿ. ಪಂಡಿತನೂ ಅಜ್ಞಾನಿ, ಪಾಮರೂ ಅಜ್ಞಾನಿ. ಸೊ ಅಜ್ಞಾನದಲ್ಲಿ ಇಬ್ಬರಿಗೂ ಒಂದೇ ಸಂಬಂಧ, ಒಂದೇ ಅಜ್ಞಾನ ಆತ್ಮಜ್ಞಾನ. ಪಂಡಿತನಿಗೆ ವ್ಯವಹಾರ ಜ್ಞಾನ ಬೇಕಾದಷ್ಟಿದೆ. ಎಲ್ಲ ಶಾಸ್ತ್ರಗಳನ್ನು ಹೇಳ್ಬೋದು, ಪಾಂಡಿತ್ಯ ಇದೆ, ವೇದ ಮಂತ್ರಗಳನ್ನು ಹೇಳ್ಬೋದು, ಆದರೆ ಆತ್ಮಜ್ಞಾನದ ಅರಿವಿಲ್ಲ. ಆತ್ಮಜ್ಞಾನ ಯಾರಿದೆ ಅವನಿಗೆ ಆತ್ಮಜ್ಞಾನಿ ಅಂತ ಹೇಳೋದು. ಆಯಿತಾ? ಅವನಿಗೆ ಅರಿವಿದೆ, ಪಂಡಿತನಿಗೆ ಅರಿವಿನ ಅರಿವಿಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸರ ಹತ್ರ ಬಹಳ ಜನ ಬರ್ತಾಯಿದ್ರು. ಆಯಿತಾ? ಎಷ್ಟೆಷ್ಟೋ ಚತುರ್ವೇದ ಪಂಡಿತರು ಬರ್ತಾಯಿದ್ರು, ಚತುರ್ವೇದ ಜ್ಞಾನ ಇದ್ದವರು ಬರ್ತಾಯಿದ್ರು. ರಾಮಕೃಷ್ಣ ಪರಮಹಂಸರ ಯಾವ ಪಾಂಡಿತ್ಯವೂ ಇಲ್ಲ, ಅವರು ಪಂಡಿತರ ಪಂಡಿತರಲ್ಲ, ಅವರು ಪಂಡಿತರ ಲೆಕ್ಕರಿಗೂ ಪಾಮರರೇ. ಆದರೆ ಆ ವೇದ ಮಂತ್ರಗಳ ಅರಿವಿತ್ತು, ಅದು ನಿಜವಾದ ಅರ್ಥದ ಅರಿವಿತ್ತು. ಹಾಗ್ಬಿಟ್ಟು ಅವ್ರು ನಾಲ್ಕು ಮಾತು ಹೇಳ್ಬಿಟ್ರೆ ಅವರಿಗೆ ಅಂಥ ಪಂಡಿತರಿಗೆ ಹೋ ಹೀಗೆ ಹೇಳ್ತಾ ಇದ್ರೆ ಅಂತ ಅರಿವು ಬರ್ತಾ ಇತ್ತು. ಸೊ ಪಾಂಡಿತ್ಯಕ್ಕೂ ಪಾಂಡಿತ್ಯ ಅಂದರೆ ಜ್ಞಾನ, ಆದರೆ ಆತ್ಮಜ್ಞಾನ ಅಂದರೆ ಅರಿವು. ಯಾವುದು ಅರಿವು? ಅರಿವಿನ ಅರಿವು, ನಾನು ನಾನೆಂಬ ಅರಿವು, ಅದು ಆತ್ಮಜ್ಞಾನ. ಸೊ ಹಾಗಾಗ್ಬಿಟ್ಟು ಆತ್ಮಜ್ಞಾನದಲ್ಲಿ ಪಂಡಿತರು ಪಾಮರಿಗೂ ವ್ಯತ್ಯಾಸನೇ ಇಲ್ಲ, ಇಬ್ಬರು ಅಜ್ಞಾನಿಗಳೇ. ಅವ್ರಿಗೆ ಯಾಕಿಲ್ಲ ಅಂತ ಹೇಳಿದ್ರೆ ಯಾಕೆ ಹೇಳೋಣ ಸ್ವಾಮಿ? ಅವ್ರಿಗೆ ನಮ್ಗೆ ಆತ್ಮಜ್ಞಾನ ಬರಬೇಕು ಅಂತ ಗೊತ್ತಬೇಕು, ಗೊತ್ತಾಗಬೇಕು. ಆತ್ಮಜ್ಞಾನ ಬರಬೇಕಂತ ಹೇಳಬೇಕು, ಗುರುಗಳ ಹತ್ರ ಹೋಗಬೇಕು, ಗುರುಗಳು ಸರಿಯಾದ ಗುರುಗಳು ಸಿಗಬೇಕು, ಕಡೆಗೆ ಆತ್ಮಜ್ಞಾನ ಬರಬೇಕು. ಹಾಗೆ ಅದು ಲೈಫಲ್ಲಿ ಅವ್ರಿಗೆ ಯಾಕಿಲ್ಲಾದ್ರೆ ಎಲ್ಲ ನಮ್ಮ ಲೈಫಲ್ಲಿ ಎಲ್ಲ ತನಕ ಬಂದ್ಬಿಡ್ತದ? ಎಲ್ಲ ಬೇಕು ಅಂತ ಅನಿಸ್ಬೇಕು, ಆಮೇಲೆ ನೀವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಸಿಗುತ್ತೆ, ದರ್ಶನ ಆಗುತ್ತೆ. ಅದಕ್ಕೆ ನಮ್ಮ ದರ್ಶನ ಆಗುತ್ತೆ. ಸರಿನಾ? ಒಂದೋಣ. ಸೊ ಈಗ ಇವತ್ತಿನ ಕ್ಲಾಸು ಈಗ ಶುರು. ಒಂದು 5 ನಿಮಿಷ 10 ನಿಮಿಷ ಬ್ರೇಕು.